ನಾನು ಇದೊಂದು ಸರ್ಕಾರಿ ಕಾರ್ಯಕ್ರಮ, ಇದು ಜನರಿಗೆ ರೀಚ್ ಆಗುವಂಥ ಕಾರ್ಯಕ್ರಮ. ನಾನು ಬಂದು ಯಾವುದೇ ಬುರುಡೆ ಬಿಟ್ಟು ನಾನೇನೋ ಮಾಡಿಬಿಡ್ತೀನಿ, ನಾನು ನಿಮಗೆಲ್ಲ ಕೊಟ್ಬಿಡ್ತೀನಿ, ನಮ್ಮ ಗೆಲ್ಸಿ ನಿಮ್ಗೆ ಏನೇನು ಬೇಕೋ ಎಷ್ಟು ದುಡ್ಡು ಬೇಕೋ ಎಲ್ಲ ಕೊಡ್ತೀನಿ ಅಂತ ಹೇಳಿ ಹೋಗುವಂಥ ಕಾರ್ಯಕ್ರಮ ಅಲ್ಲ ಇದು. ಇಲ್ಲೇ ಸ್ಥಳದಲ್ಲೇ ಸುಮಾರು 18,000 ಹೆಚ್ಚು ಜನ ಫಲಾನುಭವಿಗಳೇ ಸ್ಥಳದಲ್ಲೇ ನಾಳೆ ಬಾ ಅನ್ನಲ್ಲ, ಇವತ್ತೇ ಇಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನಮ್ಮದು ಕೊಡುವಂಥದ್ದು ನಾಳೆ ಬಾ ಅನ್ನೋ ಸ್ಕೀಮ್ ಯಾವುದೂ ಇಲ್ಲ. ನಾನು ಯಾರ ಹೆಸರು ಹೇಳಲ್ಲ. ಅವರು ಬಂದು ಏನೇನು ಹೇಳಿದಾರೋ, ಯಾ ದೇಶನ 50 ವರ್ಷ ಆಳಿದ್ದಾರೆ, ರಾಜ್ಯದಲ್ಲೂ 50 ವರ್ಷ ಆಳಿದ್ದಾರೆ, ನಿಮ್ಮ ಕೈಯಲ್ಲೇ ಎಲ್ಲ ಇದ್ದಾಗ ಯಾಕೆ ಕೊಡಲಿಲ್ಲ, ನಿಮ್ಮ ಕೈಯಲ್ಲೇ ಎಲ್ಲ ಇತ್ತು, ಹಣ ಇತ್ತು, ಅಧಿಕಾರ ಇತ್ತು, ಎಲ್ಲ ಅಂತಸ್ತಿತ್ತು, ಎಲ್ಲ ಇತ್ತು, ಆದರೆ ನೀವೇನು ಕೊಟ್ಟಿಲ್ಲ, ಮುಂದೆ ಒಂದು ಸರಿ ಕೊಡಿ, ಇನ್ನೊಂದು ಸರಿ ಅಧಿಕಾರ ಕೊಡಿ ಅಂತ ಕೇಳಿದ್ರೆ ಜನ ಏನು ಭಾಳ ಪ್ರಜ್ಞಾವಂತರಿದ್ದಾರೆ ನಮ್ಮ ಜನ ಭಾಳ. ಅದರಿಂದ ನಂದು ರಾಜಕೀಯ ಸಂಬಂಧ ಇಲ್ಲ, ಇದು ನಮ್ಮದು ಪ್ಯೂರ್ಲಿ ಸರ್ಕಾರಿ ಕಾರ್ಯಕ್ರಮ, ಜನರಿಗೆ ರೀಚ್ ಆಗಬೇಕು. ನಾವೇನು ಹೇಳ್ತೀರೋ ಅದನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರತಿ ಮನೆಗೂ 500 ಬಡವರ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಪ್ರತಿ ತಿಂಗಳೂ ಅಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿದ್ಯಾನಿಧಿ ಕೊಡ್ತಾ ಇದ್ದಾರೆ, ರೈತರ ಮಕ್ಕಳಿಗೆ ಪೂರ್ತಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ಥರದ್ದೆಲ್ಲ ನಾವು ಹೇಳಲ್ಲ, ನಾವು ಮಾಡ್ತೀರಿ. ಕೆಲವರು ಅದನ್ನು ನಾಳೆ ಬಾ ಅಂತ ಬೋರ್ಡ್ ಹಾಕಂತಾರೆ. ನಾಳೆ ಬಾ ಅಂದರೆ ಏನಂತ ಗೊತ್ತಾಗ್ತದಲ್ಲ. ಜನನೂ ಕೂಡ ಯಾರ್ಯಾರು ನಾಳೆ ನಾನು ಬಂದಾಗ ಕೊಡ್ತೀನಿ ಅಂತಾರೆ, ಅವ್ರಿಗೂ ಕೂಡ ನಾಳೆ ಅಂತ ಹೇಳ್ತಾರೆ ಅಷ್ಟೇ.